ನಮಗೆ ಉಚಿತ ವಿದ್ಯುತ್ ನೀಡದೇ ಇದ್ರೂ ಪರವಾಗಿಲ್ಲ, ಮೊದಲು ವಿದ್ಯುತ್ ಕಂಬವನ್ನು ಅಳವಡಿಸಿ ಅಂತೇಳಿ ಮಂಡ್ಯದ ಮದ್ದೂರಿನ ಬಿದ್ರಕೋಟೆ ಗ್ರಾಮದ ಯುವಕ ಮನವಿ ಮಾಡಿಕೊಳ್ತಾ ಇದ್ದಾನೆ. ವಿದ್ಯುತ್ ಕಂಬ ಅಳವಡಿಸದೆ ಕೆಇಬಿ ಸಿಬ್ಬಂದಿಗಳು ಕಳ್ಳಾಟ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ದರ್ಶಿತ್ ಮನೆ ಪಕ್ಕದಲ್ಲೇ ಹಾದು ಹೋಗಿದೆ ವಿದ್ಯುತ್ ತಂತಿ. ಮರದ ಪೋಲ್ ನೀಡಿ ವಿದ್ಯುತ್ ತಂತಿ ಅಳವಡಿಸಿದ್ದಾರೆ ಸಿಬ್ಬಂದಿ. ಜೋರಾಗಿ ಗಾಳಿ ಬೀಸಿದ್ರೆ ಮರದ ಕಂಬ ಕಳಚಿ ಕೆಳಗೆ ಬೀಳೋ ಸಾಧ್ಯತೆ ಇದೆ. ವಿದ್ಯುತ್ ತಂತಿ ಕೆಳಗಿರೋ ಹುಲ್ಲಿನ ರಾಶಿ ತಿಪ್ಪೆ ಇದೆ. ಗಾಳಿಗೆ ಕಂಬ ಕೆಳಕೇನಾದ್ರು ಬಿದ್ದರೆ ಭಾರೀ ದುರಂತಾನೇ ನಡೆಯೋ ಚಾನ್ಸಸ್ ಇದೆ. ಮನವಿ ಮಾಡಿದ್ರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಅಂತ ಆತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ. ನೀವು ಫ್ರೀಯಾಗಿ ಕೊಡೋದಿರಲಿ, ನಾವು ಡೇಂಜರ್ ಝೋನಲ್ಲಿ ಇದ್ದೀವಿ, ಆಯಿತಾ, ಇದು ಡೇಂಜರ್ ಸಿಚುವೇಶನಲ್ಲಿ ಇದ್ದೀವಿ, ಅದಕ್ಕೆ ಫಸ್ಟ್ ಬಂದು ಸಹಾಯ ಮಾಡಿ ಅಂತಿದ್ದಾರೆ. ಆದಷ್ಟು ನೀವು ನಮಗೆ ಹಾಕ್ಸ್ಕೊಡ್ಬೇಕೆಂದು ತಮ್ಮಲ್ಲಿ ಸೇವನೀಯ ಪ್ರಾರ್ಥನೆ. ನಮಸ್ತೆ. ಇದು ಬಂದು ಆಲೆ ಸುಮಾರು 2 ವರ್ಷದಿಂದ ನಾವು ತುಂಬ ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕರೆಂಟ್ ಬಿಲ್ ಕಮ್ಮಿ ಮಾಡಿದ್ರು ಪರವಾಗಿಲ್ಲ, ನಮಗೆ ಇಲ್ಲಿಗೊಂದು ಲೈಟ್ ಕಂಬ ಹಾಕ್ಸ್ಕೋಬೇಕು. ಯಾಕಂದರೆ ಇದು ಸುಮಾರು 2.5 ವರ್ಷದಿಂದ ನಾವು AA ಕಂಪ್ಲೇಂಟ್ ಮಾಡ್ತಾನೆ ಇದ್ದೀವಿ. ಕೊಪ್ಪ KAB ಅವ್ರಿಗೂ JEEಗೂ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯೂ ಅವರು ಕ್ರಮ ಕೈಗಳು ತಗೊಳ್ತಾ ಇಲ್ಲ. ಈ ಪಕ್ಕ ತಿಪ್ಪೆ ಇದೆ, ಈ ಕಡೆ ಕಸ ಕಟ್ಟಾಕ್ತೀವಿ, ಈ ಕಡೆ ಮನೆ ಇದೆ. ನಾವು ಟೆಂಪ್ರವರಿಗೆ ಕಂಬ ಕೊಟ್ಕೊಂಡಿದ್ದೀವಿ, ಅದು ತೆಗೆದ ನಮ್ಮ ಕೈ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಏನಿದು ನಿರ್ಲಕ್ಷ್ಯ? ಈ ರೀತಿಯಾಗಿ KAB ಸಿಬ್ಬಂದಿ ನಿರ್ಲಕ್ಷ್ಯವನ್ನು ವಹಿಸಿದರೆ ಹೇಗೆ, ಯಾವ ರೀತಿಯಾಗಿ ಇಲ್ಲಿನ ಜನ ಕೂಡ ಅದನ್ನು ಸಹಿಸಿಕೊಳ್ತಾರೆ? ಇಷ್ಟು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರಲ್ಲ, ಯಾರಿಗಾದ್ರೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ಗತಿ? ಯಶ್ ಶಿಲ್ಪ, ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ, ಒಂದು ಕಡೆ ಸರ್ಕಾರ ಉಚಿತವಾಗಿ ವಿದ್ಯುತ್ ಅನ್ನ ಕೊಡ್ತೀನಿ ಜನರಿಗೆ ಅಂತ ಹೇಳಿ ಈಗ ಎಲೆಕ್ಷನ್ ಟೈಮಲ್ಲಿ ಘೋಷಣೆ ಮಾಡಿತ್ತು. ಅದಂದ್ರೆ ಈಗ ಉಚಿತ ವಿದ್ಯುತ್ ಕೊಡಕ್ಕೂ ಮುಂದಾಗಿದೆ. ಆದ್ರೆ ಮದ್ದೂರ್ ತಾಲೂಕಿನಲ್ಲಿ ನಡೆದಂತ ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲಿ ಜನರು ನಮ್ಗೆ ವಿದ್ಯುತ್ ಬೇಡ, 2 ವಿದ್ಯುತ್ ಕಂಬಗಳನ್ನಾದ್ರೂ ಕೊಡಿ ಅಂತ ಅವರಿಗೆ ಕಳೆದ 2-3 ವರ್ಷಗಳಿಂದ ಅವರಿಗೆ ಮನವಿಯನ್ನ ಮಾಡ್ತೀವಿ ಕೂಡ. ಇದುವರೆಗೂ ಕೂಡ ಕ್ಯಾರೆ ಅಂತಿಲ್ಲ. ಹಾಗಾಗಿ ಇದುವರೆಗೂ ಕೂಡ ಆ ಊರಿನ ಗ್ರಾಮದಲ್ಲಿ ಇಲ್ಲಿನ ಜನರು ಏನು ವಿದ್ಯುತ್ ಪೋಲ್ಗಳು ಇಲ್ಲದೇ ಕೇವಲ ಮರದ ಕಟ್ಟಿಕೆಯಲ್ಲಿ ವಿದ್ಯುತ್ ಅನ್ನು ಪಡ್ಕೊಂಡು ಜೀವನ ಸಾಗಿಸ್ತಾ ಇದ್ರೆ, ಅಕಸ್ಮಾತ್ ಇಂಥ ಸಂದರ್ಭದಲ್ಲಿ ಏನಾದ್ರು ಅವಘಡ ನಡೆದ್ರೆ ಯಾರು ಹೊಣೆ ಅಂತ ಹೇಳಿ ಗ್ರಾಮಸ್ಥರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಾವು ಈಗಾಗಲೇ ಕೂಡ ಹಲವು ಬಾರಿ ವಿದ್ಯುತ್ ಕಂಬಗಳಿಗಾಗಿ ಮನವಿಯನ್ನ ಮಾಡಿದ್ರು, ಸರ್ಕಾರ ಕೂಡ ಇದುವರೆಗೂ ಕ್ಯಾರೆ ಆಗಿಲ್ಲ. ಏನು ಬಿದ್ರಕೋಟೆ ಗ್ರಾಮದಲ್ಲಿ ನಡೆದಂತ ಈ ಒಂದು ಘಟನೆಗೆ ಸಾಕಷ್ಟು ಒಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಈಗ ಸರ್ಕಾರ ಏನು ನಮ್ಗೆ ಫ್ರೀ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿ ಈಗ ಆಶ್ವಾಸನೆ ಕೊಟ್ಟಿದೆ. ನಮ್ಗೆ ಫ್ರೀ ವಿದ್ಯುತ್ ಬೇಡ, ನಮ್ಮೂರಿಗೆ 2 ಕಂಬಗಳನ್ನ ಅಳವಡಿಸ್ಕೊಳ್ಬೇಕು, ಹಾಗಾಗಿ ಕಂಬಗಳನ್ನ ಕೊಟ್ಟಿ ಹೇಳ್ತಾ ಇದ್ದಾರೆ. ಇದುವರೆಗೂ ಕೂಡ ಅಧಿಕಾರಿ ಸಿಸ್ಕಾಂ ಅಧಿಕಾರಿಗಳು ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳು ಕೂಡ ಈ ಒಂದು ಗ್ರಾಮಕ್ಕೆ 2 ವಿದ್ಯುತ್ ಕಂಬಗಳನ್ನು ಒದಗಿಸ್ಕೊಡಕ್ಕೆ ವಿಫಲ ಆಗಿರೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅಧಿಕಾರಿಗಳ ಇಷ್ಟು ನಿರ್ಲಕ್ಷ್ಯ ಯಾಕೆ, ಅಕಸ್ಮಾತ್ ಏನಾದ್ರು ಅವಾಗ ಸಂಭವಿಸಿದ್ರೆ ಯಾರು ಹೊಣೆ ಅನ್ನೋದು ಈಗ ಗ್ರಾಮಸ್ಥರ ಪ್ರಶ್ನೆ ಆಗಿರುವಂತದ್ದು. ಶಿಲ್ಪ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.